ಕನ್ನಡ ಕಿರುತೆರೆ ಲೋಕದಲ್ಲಿ ಆಂಕರ್ ಆಗಿ ಮಿಂಚುತ್ತಿರುವ ನಟಿ ನಿರೂಪಕಿ ಅನುಶ್ರೀ ಮದುವೆ ಬಗ್ಗೆ ಆಗಾಗ ಸುದ್ದಿ ಆಗ್ತಾನೇ ಇರುತ್ತೆ ಚಟಪಟ ಅಂತ ಮಾತನಾಡುವ ಅನುಶ್ರೀ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಮದುವೆ ಬಗ್ಗೆ ಹೆಚ್ಚಾಗಿ ಎಲ್ಲಿಯೂ ಮಾತನಾಡದ ಅನುಶ್ರೀ ಇದೀಗ ತಮ್ಮ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಜಿ ಕನ್ನಡ ಖಾಸಗಿ ವಾಹಿನಿಯಲ್ಲಿ ಇತ್ತೀಚೆಗೆ ಮಹಾನಟಿ ಕಾರ್ಯಕ್ರಮ ಶುರುವಾಗಿದ್ದು ಕಿರುತೆರೆ ಲೋಕದಲ್ಲಿ ಹೊಸ ಟ್ರೆಂಡ್ ಶುರು ಮಾಡಿದೆ ಈ ವೇದಿಕೆಯಲ್ಲಿ ಅನುಶ್ರೀ ನನ್ನ ಮದುವೆ ಆಗೇ ಆಗತ್ತೆ ನೀವು ನೋಡೇ ನೋಡ್ತೀರಾ ನೋಡ್ರೋ ಅಂತ ಹೇಳಿದ್ದಾರೆ ಅಲ್ಲದೆ ಇದೇ ವೇಳೆ ತಮ್ಮ ಮದುವೆ ಆಗುವ ಹುಡುಗ ಹೇಗಿರಬೇಕು ಅಂತ ಕೂಡ ತಿಳಿಸಿದ್ದಾರೆ ಅಕ್ಕ ನಿನ್ ಗಂಡ ಹೇಗಿರಬೇಕು ಅಂತ ತರುಣ್ ಸುಧೀರ್ ಕೇಳಿದ ಪ್ರಶ್ನೆಗೆ ಅನುಶ್ರೀ ನೋಡೋಕೆ ಟಾಲ್ ಡಾರ್ಕ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಗೌರವದಿಂದ ನೋಡಬೇಕು ನನ್ನನ್ನು ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಆ ಥರ ಹುಡುಗನೇ ನನಗೆ ಬಹಳ ಇಷ್ಟ ಅಂತ ಹೇಳಿ ನಾಚಿ ನೀರಾಗಿದ್ದಾರೆ ಮುಂದಿನ ವರ್ಷ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿದ ಸರ್ ಎಂದು ಕೇಳಿದ ಅನುಶ್ರೀಗೆ ನಟ ರಮೇಶ್ ಅರವಿಂದ್ ಮುಂದಿನ ವರ್ಷ ಅಲ್ಲ ಮಹಾನಟಿ ಸೀಸನ್ ಮುಗಿತಿದ್ದ ಹಾಗೆ ನಿನ್ನ ಮದುವೆ ಆಗಲಿ ಎಂದು ವಿಶ್ ಮಾಡಿದ್ದಾರೆ ರಮೇಶ್ ಅರವಿಂದ್ ಅವರ ಈ ಮಾತನ್ನ ಕೇಳಿ ಅನುಶ್ರೀ ಫುಲ್ ಚಪ್ಪಾಳೆ ಹೊಡೆದು ಖುಷಿ ಪಟ್ಟಿದ್ದಾರೆ ನನ್ನ ಮದುವೆ ಆಗಿ ಆಗತ್ತೆ ನೀವು ನೋಡೇ ನೋಡ್ತೀರಾ ನೋಡ್ರೋ ಅಂತ ವೇದಿಕೆ ಮೇಲೆ ಆಂಕರ್ ಅನುಶ್ರೀ ಚಾಲೆಂಜ್ ಮಾಡಿದ್ದಾರೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ